ಹಿಜಾಬ್ ಹಾಗೂ ಕೇಸರಿ ಧರಿಸಿ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲಿ ಅನುಮತಿ ನೀಡುವಂತೆ ಆಗ್ರಹಿಸಿ ಧಾರವಾಡ ಸಾಮಾಜಿಕ ಹೋರಾಟಗಾರರು ಜಿಲ್ಲಾಧಿಕಾರಿಯವರಿಗೆ ಮನವಿ ಅರ್ಪಿಸಿದರು ಇತ್ತೀಚಿನ ದಿನಗಳಲ್ಲಿ ಉಡುಪಿ ಹಾಗೂ ಕುಂದಾಪುರ ಶೈಕ್ಷಣಿಕ ಸ್ಥಳಗಳಲ್ಲಿ ಏಕಾಏಕಿ ಹಿಜಾಬ್ ಹಾಗೂ ಕೇಸರಿ ಧರಿಸಿ ಕಾಲೇಜಿಗೆ ಪ್ರವೇಶವಿಲ್ಲ ಎಂದು ಗೊಂದಲ ಸೃಷ್ಟಿಸಿದ್ದಾರೆ ಇದರಿಂದ ಇಡೀ ರಾಜ್ಯದ ಶೈಕ್ಷಣಿಕ ಸ್ಥಳಗಳಲ್ಲಿ ವಿವಾದ ಮುಂದುವರೆದಿದೆ ಕೆಲವೊಂದು ಸಂಘಟನೆಗಳು ಕಾಲೇಜಿನ ಮಕ್ಕಳ ನಡುವೆ ಧರ್ಮದ ವಿಷಯ ಬಿತ್ತಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಹಾಗೂ ಇದರಲ್ಲಿ ರಾಜಕೀಯ ನಂಟು ಸ್ಪಷ್ಟವಾಗಿ ಕಾಣಬರ್ತಾ ಇದ್ದು ಅದರಿಂದ ತಾವು ಹಿಜಾಬ್ ಹಾಗೂ ಕೇಸರಿ ನೀಲಿ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅವಕಾಶ ಮಾಡಿಕೊಡಬೇಕೆ ಮತ್ತು ಪ್ರತಿಯೊಂದು ಶೈಕ್ಷಣಿಕ ಸ್ಥಳದಲ್ಲಿ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಎಂದಿನಂತೆ ನಡೆಸಿಕೊಡುವಂತೆ ತಾವು ಶೈಕ್ಷಣಿಕ ಸ್ಥಳಗಳಿಗೆ ಆದೇಶವನ್ನು ಹೊರಡಿಸಬೇಕೆಂದು ಮನವಿಯಲ್ಲಿ ಹೇಳಿದ್ದಾರೆ ಆದಷ್ಟು ಬೇಗನೆ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಬೇಕು ಈಗಾಗಲೇ ಕೊರೋನಾ ಮಹಾಮಾರಿ ರೋಗದಿಂದ ಸಂಪೂರ್ಣ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬಹಳ ಧಕ್ಕೆ ಉಂಟಾಗಿದೆ ಸರ್ಕಾರ ಹಾಗೂ ವಿರೋಧ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಸರ್ವಪಕ್ಷ ಸಭೆಯನ್ನು ಕರೆಯಬೇಕು ವಿದ್ಯಾರ್ಥಿಗಳಲ್ಲಿ ಶಾಂತಿಯುತವಾಗಿ ವಿದ್ಯಾಭ್ಯಾಸ ಮುಂದುವರಿಸಲು ತಾವು ಮುಂದಾಗಬೇಕು ರಾಜ್ಯದ ಎಲ್ಲ ಶಾಸಕರು ಸಂಸದರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಭೇಟಿ ಕೊಟ್ಟು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಅವರಿಗೆ ಬುದ್ಧಿಮಾತು ಹೇಳಿಕೊಟ್ಟು ಕಾಲೇಜನ್ನು ಪುನಃ ಆರಂಭಿಸಬೇಕು ಒಂದು ವೇಳೆ ವಿಳಂಬ ಮಾಡಿದಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೆ ಧಕ್ಕೆಯಾಗಿ ಪ್ರಾಣ ಕಳೆದುಕೊಂಡರೆ ರಾಜ್ಯ ಸರ್ಕಾರ ವಿರೋಧ ಪಕ್ಷ ನಾಯಕರು ಸಂಸದರು ನೀವೇ ಹೊಣೆಗಾರರಾಗುತ್ತೀರಿ ಒಂದು ವೇಳೆ ಈ ತರಹ ಆದರೆ ಇಡೀ ರಾಜ್ಯದ ಸಾಮಾಜಿಕ ಹೋರಾಟಗಾರರು ಒಂದುಗೂಡಿ ಮಕ್ಕಳು ಪಾಲಕರು ನಿಮ್ಮ ವಿರುದ್ಧ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡುತ್ತೇವೆ ಎಂದಿದ್ದಾರೆ ಮನವಿಯನ್ನ ಸಾಮಾಜಿಕ ಹೋರಾಟಗಾರರು ಸಲೀಂ ಸಂಗನ ನೇತೃತ್ವದಲ್ಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಮೀರ್ ಜಾರಿ, ಜಹೀರ್ ಶೇಖ್ ನಝೀರ್ ಅಹಮ್ಮದ್ ಬಳಭಟ್ಟಿ ಅಶೋಕ್ ಭಂಡಾರಿ ಮೊಹಿನ್ ಬಿಡಿವಾಲೆ ವಾಸಿ ಮುನವಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು